मुख्यमंत्री सिद्धरामय्यनवर पत्नी पार्वती मैसूर नगराभिवृद्धि प्राधिकार मुडा 14 निवेशन परिहार रूप में हंचिके प्रकरण के संबंध पट्टंते मैसूर नगराभिवृद्धि प्राधिकार नडेदिरुवंतह सैटुगळ हंचिके हगरण के संबंध पट्टंते जारी निर्देशनालय तन्न दाळियन्न तीव्रगोळिसिदे। जारी निर्देशनालय अधिकारी इवत्तु बेंगळूरु मैसूरु मंगळूरु ई मूरु कडेगळल्लि दाळियन्न कैगोंडिद्दारे मूडा हगरण के संबंध पट्ट हागे। ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ರಾಜಕಾರಣಿ ರಾಕೇಶ್ ಪಾಪಣ್ಣ ಅವರ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ। ರಾಕೇಶ್ ಪಾಪಣ್ಣ ಮೈಸೂರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ। ಮಾಹಿತಿಗಳ ಪ್ರಕಾರ ರಾಕೇಶ್ ಪಾಪಣ್ಣ ನಿವಾಸದಿಂದ ಇಡಿ ಅಧಿಕಾರಿಗಳು ಅಪಾರ ಪ್ರಮಾಣದ ದಾಖಲೆಯನ್ನು ವಶಪಡಿಸಿಕೊಂಡಿದ್ದಾರೆ। ಜೊತೆಗೆ ರಾಕೇಶ್ ಪಾಪಣ್ಣ ಅವರನ್ನ ಇಡಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆದಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ। ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾದಿಂದ ರಾಕೇಶ್ ಪಾಪಣ್ಣ 50-50 ರ ಅನುಪಾತದಲ್ಲಿ ಸೈಟುಗಳನ್ನು ಪಡೆದಿದ್ದರು ಎನ್ನುವುದರ ಸಂಬಂಧ ಈ ದಾಳಿಯನ್ನು ನಡೆಸಲಾಗಿದೆ। ಜೊತೆಗೆ ವಿಜಯನಗರದ ಮೈಸೂರು ನಗರದ ಎರಡನೇ ಹಂತದಲ್ಲಿ ಸಿದ್ದರಾಮಯ್ಯನವರು ಪಡೆದ ನಿವೇಶನಕ್ಕೂ ರಾಕೇಶ್ ಪಾಪಣ್ಣ ಅವರಿಗೂ ನಂಟು ಇದೆ ಎನ್ನುವಂತ ಅನುಮಾನದ ಅಡಿಯಲ್ಲೂ ಕೂಡ ಈ ದಾಳಿ ನಡೆದಿದೆ ಎನ್ನುವಂತ ಮಾಹಿತಿ ಇದೆ। ಸಿದ್ದರಾಮಯ್ಯ ಅವರು ರಾಕೇಶ್ ಪಾಪಣ್ಣ ಅವರ ಕುಟುಂಬದಿಂದ 10 ಗುಂಟೆ ಜಮೀನನ್ನು ಪಡೆದು ಅದರಲ್ಲಿ ಮನೆಯನ್ನು ಕಟ್ಟಿದ್ರು। ಅದಾದ ಬಳಿಕ ಆ ಮನೆಯನ್ನು ಮಾರಾಟ ಮಾಡಿದ್ರು। ಈ ಪ್ರಕರಣ ಕೂಡ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಇರುವಂತದ್ದು। ಜೊತೆಗೆ ಇಡಿ ಅಧಿಕಾರಿಗಳು ಮುಡಾದ ಮಾಜಿ ಆಯುಕ್ತರಾದ ದಿನೇಶ್ ಕುಮಾರ್ ಮತ್ತು ನಟೇಶ್ ಇವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ। ಆದರೆ ದಾಳಿಯ ಸಂದರ್ಭದಲ್ಲಿ ದಿನೇಶ್ ಕುಮಾರ್ ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಿಲ್ಲ ಎನ್ನುವಂತದ್ದು ಮಾಹಿತಿ। ಇದರ ಜೊತೆಗೆ ಬೆಂಗಳೂರಿನಲ್ಲಿ ಬಿಲ್ಡರ್ ಆಗಿರುವಂತ ಮಂಜುನಾಥ್ ಅವರಿಗೆ ಸೇರಿದಂತ ಮನೆ ಮತ್ತು ಕಚೇರಿಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ। ಜಿಟಿ ದಿನೇಶ್ ಕುಮಾರ್ ಅವರ ಬಾಣಸವಾಡಿಯಲ್ಲಿ ಇರುವಂತ ಬೆಂಗಳೂರಿನ ಹೆಬ್ಬಾಳದ ಬಾಣಸವಾಡಿ ರಸ್ತೆಯಲ್ಲಿ ಇರುವಂತ ದೀಪಿಕಾ ರಾಯಲ್ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಲಾಗಿದೆ। ದಾಳಿಯ ಸಂದರ್ಭದಲ್ಲಿ ದಿನೇಶ್ ಕುಮಾರ್ ಅವರು ವಾಕಿಂಗ್ ಹೋಗಿದ್ದರು ಎನ್ನುವಂತದ್ದು ಮಾಹಿತಿ। ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕ ತಕ್ಷಣ ದಿನೇಶ್ ಕುಮಾರ್ ಅವರು ನಾಪತ್ತೆಯಾಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ। ಸೋ ಇಡಿ ಅಧಿಕಾರಿಗಳು ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಳಿಯನ್ನು ತೀವ್ರಗೊಳಿಸಿದ್ದಾರೆ। ಇಡಿ ಅಧಿಕಾರಿಗಳ ಈ ದಾಳಿಯನ್ನು ಗಮನಿಸ್ತಾ ಇದ್ದರೆ ಇದು ಕೇವಲ ಸಿದ್ದರಾಮಯ್ಯನವರ ಪತ್ನಿ 14 ಪರಿಹಾರ ನಿವೇಶನಗಳನ್ನು ಪಡೆದ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿ ಈ ದಾಳಿ ನಡೆದಂತೆ ಕಾಣಿಸ್ತಾ ಇಲ್ಲ। ಈ ದಾಳಿ ಮುಡಾದಲ್ಲಿ ಮಾಡಲಾಗಿರುವಂತ ಸೈಟುಗಳ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ವ್ಯಾಪಕವಾಗಿ ತನ್ನ ತನಿಖೆಯನ್ನು ವಿಸ್ತರಿಸಿದೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ। ಆರ್‌ಟಿಐ ಕಾರ್ಯಕರ್ತ ಗಂಗರಾಜ್ ಅವರು ಇವತ್ತು ಇಡಿ ಅಧಿಕಾರಿಗಳ ಎದುರು ಹಾಜರಾಗಿ ತಮ್ಮ ಬಳಿಯಲ್ಲಿ ಇರುವಂತ ಇನ್ನಷ್ಟು ದಾಖಲೆಗಳನ್ನು ಇನ್ನಷ್ಟು ಮಾಹಿತಿಗಳನ್ನು ಇಡಿ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ದಾರೆ। ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಪಡೆದ ನಿವೇಶನಕ್ಕೆ ಸಂಬಂಧಿಸಿದಂತೆ ಇಡಿ ನಡೆಸಿರುವಂತ ಕಾರ್ಯಾಚರಣೆಯ ಅಪ್ಡೇಟ್। ಇನ್ನೂ ಕೂಡ ಇಡಿ ಅಧಿಕಾರಿಗಳು ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಬೇಕಿದೆ। ದಾಳಿಯ ವೇಳೆ ಏನು ಸಿಕ್ತು, ಏನು ಲಭ್ಯ ಆಯಿತು ಅಂಥೇಳಿ ಆರ್‌ಟಿಐ ಕಾರ್ಯಕರ್ತ ಗಂಗರಾಜು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಇಡಿ ದಾಳಿಯ ವೇಳೆ ಅಪಾರ ಪ್ರಮಾಣದ ಹಣ ಸಿಕ್ಕಿದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಗಂಗರಾಜು ಅವರು ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ। ಇದರ ಜೊತೆಗೆ ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಂಬೆ ಹೈಕೋರ್ಟ್ನಲ್ಲಿ ಮಹತ್ವದ ಆದೇಶವೊಂದು ಹೊರಬಿದ್ದಿದೆ। ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಬಾಂಬೆ ಹೈಕೋರ್ಟ್ ಮಾಡಿರುವಂತಹ ಟಿಪ್ಪಣಿ ಏನಿದೆ ಅದು ಇಡಿ ಎಷ್ಟರ ಮಟ್ಟಿಗೆ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ದಕ್ಷವಾಗಿ ಕೆಲಸ ಮಾಡಬಹುದು ಎನ್ನುವುದನ್ನು ತೋರಿಸಿಕೊಟ್ಟಿದೆ। ಇಡಿ ಅಧಿಕಾರಿಗಳು 2016ರಲ್ಲಿ ದಾಖಲಾದಂತಹ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ದೀಪಕ ದೇಶಮುಖ್ ಎನ್ನುವಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ। ಆತನನ್ನು ಯಾಕೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ 69 ಕೋಟಿ ರೂಪಾಯಿ ಮೊತ್ತದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೀಪಕ್ ದೇಶಮುಖ್ 49.50 ಅಂತ ಹೇಳಿದ್ರೆ 49,50,000 ರೂಪಾಯಿಯನ್ನು ಈತ ಪಡೆದಿದ್ದ ಎನ್ನುವಂಥದ್ದು ಇಡಿ ಅಧಿಕಾರಿಗಳ ಆರೋಪ। ಪ್ರಕರಣ ದಾಖಲಾಗಿದ್ದು ಯಾವಾಗ 2016ರಲ್ಲಿ। ಬಟ್ ಈ ಪ್ರಕರಣದಲ್ಲಿ ದೀಪಕ್ ದೇಶಮುಖ್ ವಿರುದ್ಧ ಇಡಿ FIR ಅನ್ನು ದಾಖಲಿಸಿಕೊಂಡಿರಲಿಲ್ಲ, ಇಡಿ ಆರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಿರಲಿಲ್ಲ। ಆದರೂ ಕೂಡ ಇಡಿ ಅಧಿಕಾರಿಗಳು ಕಳೆದ ತಿಂಗಳ ಸೆಪ್ಟೆಂಬರ್ 4ರಂದು ಈತನನ್ನು ಅರೆಸ್ಟ್ ಮಾಡ್ತಾರೆ
ಅರೆಸ್ಟ್ ಮಾಡಿದ ಬಳಿಕ ಈತನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಇಡಿ ಕೋರ್ಟ್ ಈತನನ್ನ ಸೆಪ್ಟೆಂಬರ್ 12ನೇ ತಾರೀಕಿನವರೆಗೆ ಇಡಿ ಅಧಿಕಾರಿಗಳಿಗೆ ವಶಕ್ಕೆ ಕೊಟ್ಟು ಅದಾದ ಬಳಿಕ ಆತನನ್ನ ಜುಡಿಷಿಯಲ್ ಕಸ್ಟಡಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೆಪ್ಟೆಂಬರ್ 12ರ ಬಳಿಕ ತನ್ನನ್ನ ಬಂಧನ ಮಾಡಿದ್ದನ್ನ ಪ್ರಶ್ನಿಸಿ ದೇಶಮುಖ್ ಅವರು ಬಾಂಬೆ ಹೈಕೋರ್ಟ್ಗೆ ಅಪ್ಲಿಕೇಶನ್ ಅನ್ನು ಸಲ್ಲಿಸುತ್ತಾರೆ. ಬಾಂಬೆ ಹೈಕೋರ್ಟ್ ದೇಶಮುಖ್ ಅವರಿಗೆ ಜಾಮೀನು ಮಂಜೂರು ಮಾಡುತ್ತೆ. ಜಾಮೀನು ಮಂಜೂರು ಮಾಡುವಂತ ಸಂದರ್ಭದಲ್ಲಿ ಬಾಂಬೆ ಹೈಕೋರ್ಟ್ ಇಡಿ ಅಧಿಕಾರಿಗಳ ಕಾರ್ಯನಿರ್ವಹಣೆಯ ಬಗ್ಗೆಯೇ ಪ್ರಶ್ನೆಯನ್ನು ಎತ್ತಿದೆ. ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಡಿ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ದೇಶಮುಖ್ ಅವರನ್ನು ಅರೆಸ್ಟ್ ಮಾಡಿದೆ. ಸುಪ್ರೀಂ ಕೋರ್ಟ್ನ ತೀರ್ಪು, ವಿಜಯ್ ಮಂಡಲ್ ಚೌಧರಿ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪನ್ನು ಉಲ್ಲಂಘಿಸಿ ಇಡಿ ಅಧಿಕಾರಿಗಳು ನಿಯಮಬಾಹಿರವಾಗಿ ಕಾನೂನುಬಾಹಿರವಾಗಿ ಅರೆಸ್ಟನ್ನು ಮಾಡಿದ್ದಾರೆ. ಜೊತೆಗೆ ಇಡಿ ಅಧಿಕಾರಿಗಳು ತಮಗೆ ಲಭ್ಯ ಆಗಿರತಕ್ಕಂಥ ಅಧಿಕಾರವನ್ನು ಸ್ವೇಚ್ಛಾಚಾರದಿಂದ ಬೇಕಾಬಿಟ್ಟಿಯಾಗಿ ಬಳಸಿಕೊಂಡು ಅರೆಸ್ಟನ್ನು ಮಾಡಿದ್ದಾರೆ ಎನ್ನುವಂಥದ್ದು. ಅಂದರೆ ಇಡಿಯ ತನಿಖಾಧಿಕಾರಿ ತನಗೆ ಲಭ್ಯ ಆಗಿರತಕ್ಕಂಥ ಅಧಿಕಾರವನ್ನು ಸ್ವೇಚ್ಛಾಚಾರದಿಂದ ಬೇಕಾಬಿಟ್ಟಿಯಾಗಿ ಬಳಸಿಕೊಂಡು ಅರೆಸ್ಟ್ ಮಾಡಿದ್ದಾನೆ ಎನ್ನುವಂಥದ್ದು ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎನ್ನುವಂಥ ಅಂಶವನ್ನು ಬಾಂಬೆ ಹೈಕೋರ್ಟ್ ತಮ್ಮ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ. ಜೊತೆಗೆ ಇಡಿ ಬಂಧನದ ಬಳಿಕ ಇಡಿ ಬಂಧಿಸಿ ಕೋರ್ಟ್ನ ಎದುರುಗಡೆ ಪ್ರೊಡ್ಯೂಸ್ ಮಾಡುತ್ತಲ್ಲ, ಪ್ರೊಡ್ಯೂಸ್ ಮಾಡಿದ ಬಳಿಕ ದೇಶಮುಖ್ ಅವರನ್ನು ಇಡಿ ಕಸ್ಟಡಿಗೆ ಒಪ್ಪಿಸಿದಂತಹ ಕೆಳಹಂತದ ನ್ಯಾಯಾಲಯದ ಆದೇಶದ ಬಗ್ಗೆಯೂ ಕೂಡ ಬಾಂಬೆ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪನ್ನು ಪರಿಗಣಿಸದೆ ಹ್ಯಾಂಡ್ ಓವರ್ ಮಾಡಲಾಗಿದೆ ಇಡಿ ಕಸ್ಟಡಿ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು. ಈ ಕೇಸ್ನ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಈ ದೀಪಕ್ ದೇಶಮುಖ್ ಎನ್ನುವಂಥ ವ್ಯಕ್ತಿ ಮಹಾರಾಷ್ಟ್ರದಲ್ಲಿ ನಡೆದಂತಹ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಶಾಸಕನ ವಿರುದ್ಧ ದೂರನ್ನು ಕೊಡ್ತಾರೆ. ಬಿಜೆಪಿ ಶಾಸಕನ ವಿರುದ್ಧ ದೀಪಕ್ ದೇಶಮುಖ್ ಅವರು ದೂರನ್ನು ಕೊಟ್ಟ ಬಳಿಕ ಇಡಿ ಅಧಿಕಾರಿಗಳು ಸೆಪ್ಟೆಂಬರ್ 4ನೇ ತಾರೀಕು ಆತನ ನಿವಾಸಕ್ಕೆ ದಾಳಿಯನ್ನು ಮಾಡಿ ಆತನನ್ನು ಅರೆಸ್ಟ್ ಮಾಡ್ತಾರೆ. ಸೊ 2016ರಲ್ಲಿ ದಾಖಲಾದಂಥ ಪ್ರಕರಣ, ಆ ಪ್ರಕರಣದಲ್ಲಿ ದೀಪಕ್ ದೇಶಮುಖ್ ಪ್ರಕರಣ ಹೆಸರಿರಲಿಲ್ಲ, ಆರೋಪ ಪಟ್ಟಿಯಲ್ಲೂ ಕೂಡ ದೀಪಕ್ ದೇಶಮುಖ್ ಹೆಸರಿರಲಿಲ್ಲ. ಆದರೆ ಯಾವಾಗ ದೀಪಕ್ ದೇಶಮುಖ್ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಶಾಸಕನ ವಿರುದ್ಧ ದೂರನ್ನು ಕೊಟ್ಟರೋ ಅದಾದ ತಕ್ಷಣವೇ ಇಡಿ ಅಧಿಕಾರಿಗಳು ದೀಪಕ್ ದೇಶಮುಖ್ ಮನೆಗೆ ದಾಳಿಯನ್ನು ಮಾಡಿ ಆತನನ್ನು ಅರೆಸ್ಟ್ ಮಾಡ್ತಾರೆ. ಅದನ್ನು ಕೋರ್ಟು ಅಬ್ಸರ್ವೇಷನನ್ನು ಮಾಡಿದೆ. ಸೊ ಬಿಜೆಪಿ ಶಾಸಕನ ವಿರುದ್ಧ ದೂರು ಕೊಟ್ಟ ಕಾರಣಕ್ಕೋಸ್ಕರ ಇಡಿ ಅವರು ದೂರು ಕೊಟ್ಟವನ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅಂಥೇಳಿ. ಸೊ ಇಡಿ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಈ ದೇಶದಲ್ಲಿ ಎನ್ನುವುದಕ್ಕೆ ಇಂತಹ ಪ್ರಕರಣಗಳೇ ಸಾಕ್ಷಿ. ಇದು ಒಂದು ಪ್ರಕರಣ ಅಷ್ಟೇ, ಇಂತಹ ಹಲವು ಪ್ರಕರಣ ಇದೆ. ಇಡಿ ಈ ದೇಶದಲ್ಲಿ ಮೋದಿ ಮತ್ತು ಅಮಿತ್ ಶಾ ಪಾಲಿನ ಹಂಟರ್ ಇದ್ದಾಗೆ, ಅಂದರೆ ಅವರಿಬ್ಬರು ಯಾರ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಆರ್ಡ್ರನ್ನು ಕೊಡ್ತಾರೆ ಅವ್ರ ಮೇಲೆ ಹೋಗಿ ದಾಳಿಯನ್ನು ಮಾಡಿ ಅವರನ್ನು ತೆಪ್ಪಗಾಗಿಸುವಂಥ ಕೆಲಸ ಇಡಿಯದ್ದು. ಕಳೆದ 10 ವರ್ಷಗಳಿಂದ ಇಡಿ ಮಾಡ್ತಾ ಇರುವಂಥದ್ದು ಅದೇ. ಬಾಂಬೆ ಹೈಕೋರ್ಟ್ನ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ನ ತೀರ್ಪಿನಲ್ಲಿರುವಂಥ ಅಂಶಗಳನ್ನು ಓದಿದ್ರು, ಆ ದಾಳಿಗೆ ಕಾರಣವಾದಂತಹ ಹಿನ್ನೆಲೆಯನ್ನು ಗಮನಿಸಿದ್ರು ಕೂಡ ಅದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಬಟ್ ಕರ್ನಾಟಕದಲ್ಲಿ ಇಡಿ ತುಂಬ ಆಕ್ಟಿವ್ ಆಗಿದೆ. ಉಪಚುನಾವಣೆಯ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಆಪ್ತನನ್ನು ವಶಕ್ಕೆ ಪಡೆದಿದೆ. ಬೆಂಗಳೂರು, ಮಂಗಳೂರು, ಮೈಸೂರಿನಲ್ಲಿ ದಾಳಿಯನ್ನು ಕೈಗೊಂಡಿದೆ, ದಾಖಲೆಗಳನ್ನು ಸಂಗ್ರಹ ಮಾಡಿದೆ. ಬಟ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ ಸೈಟುಗಳ ಹಂಚಿಕೆಗೆ ಸಂಪೂರ್ಣವಾಗಿ ಸೈಟುಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದು ವೇಳೆ ದಾಳಿ ಮಾಡ್ತಾ ಹೋದರೆ ಇಡಿ ಅವರು JDS ಮತ್ತು BJP ನಾಯಕರ ಮನೆ ಮತ್ತು ಕಚೇರಿಗಳ ಮೇಲೆ ಕೂಡ ದಾಳಿಯನ್ನು ಮಾಡಬೇಕಾಗತ್ತೆ. ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂಥ ಸಂದರ್ಭ ಬರಬಹುದು ಇಡಿಗೆ. ಬಟ್ ಆ ಕೆಲಸವನ್ನು ಸದ್ಯದ ಸನ್ನಿವೇಶದಲ್ಲಿ ಇಡಿ ಮಾಡುವಂತಹ ಯಾವುದೇ ಲಕ್ಷಣಗಳು ಇಲ್ಲ. ಓನ್ಲಿ ಟಾರ್ಗೆಟ್ ಈಸ್ ಮಿಸ್ಟರ್ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ನಾಯಕರಷ್ಟೇ. ದೇವೇಗೌಡ ಮತ್ತು ಕುಮಾರಸ್ವಾಮಿ ಬಯಸ್ತಾ ಇರುವುದು ಕೂಡ ಅದನ್ನೇ. ಎಸ್ಪೆಷಲಿ ವಿಧಾನಸಭಾ ಉಪಚುನಾವಣೆಯ ಹೊತ್ತಿನಲ್ಲಿ ಚನ್ನಪಟ್ಟಣದಲ್ಲಿ ಮಗ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಜೀವದಾನಕ್ಕಾಗಿ ಸ್ಪರ್ಧೆ ಮಾಡ್ತಿರುವಂತಹ ಹೊತ್ತಿನಲ್ಲಿ.